ಇದ್ರೆ ನಿನ್ನ ದೇಶ ತಿರುಗಿದ ಹಾಗುಂಟು ಈ ಸಲ. ಯಾಕೆ ಈ ಅನುಭವ? ಇಲ್ಲದೆ ಇದ್ರೆ ನೀನು ಇಲ್ಲಿ, ಅದು ನನ್ನಲ್ಲಿ ಏನು ಬೇಕಿದ್ದರೂ ಕೂಡ ಅಲ್ಲಿ ನಿಂತುಕೊಂಡು ಆಜ್ಞಾಪಿಸುವವ ನೀನು. ನಿನ್ನ ಕಾರ್ಯವೈಖರಿಗೆ ಬೇಕಾದ ಸೇವೆಗೆ ಆವಾಗ ನಿನ್ನ ಸೇವಕರು ನನ್ನನ್ನು ಪ್ರಾರ್ಥಿಸುವ ಅಲ್ವಾ, ಆಗ ನಾನು ಒದಗಿ ಬರುವುದು. ಆದ್ರೆ ಈ ಸಲ ನಿನ್ನ ಪರಿಚರರು ಪರಿಚಾರಕರು ಯಾರು ಇಲ್ಲ. ಅಂದ್ರೆ ಕೆಲವು ಸಲ ಕೆಲವರೆಲ್ಲ ದೊಡ್ಡ ದೊಡ್ಡವರು ದೊಡ್ಡ ಹುದ್ದೆಯನ್ನು ಏರಿರ್ತಾರೆ, ಆವಾಗ ಏನಾದ್ರೂ ಒಂದು ಮಹತ್ತರವಾದಂತಹ ಕಾರ್ಯ ಅಂದ್ರೆ ಅವರ ಮನೆಯ ಬಗ್ಗೆ ಯೋಚನೆ ಅಲ್ಲ, ಈಗ ಲೋಕದ ಬಗ್ಗೆ ಯೋಚನೆ ಇರ್ತದೆ. ಆವಾಗ ಯೋಚನೆ ರೂಪಿಸಬೇಕು, ರೂಪಿಸಬೇಕಾಗ್ತದೆ. ಆವಾಗ ತನ್ನ ಆಳುಗಳನ್ನು ಕಳುಹಿಸಿದ್ರೆ ಏನಾದ್ರೂ ಹೆಚ್ಚು ಆದೀತು. ಅದಕ್ಕಿಂತ ಈಗ ಆಳು ಹೋಗುವುದಕ್ಕಿಂತ ತಾನೇ ಹೋದ್ರೆ ಶ್ರೇಷ್ಠ ಆಗ್ತದೆ, ಯಾಕಂದ್ರೆ ಒಂದು ಮಟ್ಟು ಹೆಚ್ಚಾಗ್ತದೆ. ಆದ್ದರಿಂದ ಇದು ಆಳಿನಿಂದ ಕೆಲಸ ಅಲ್ಲ, ಇದು ಆಳುವನಿಂದ ಆಗುವ ಕೆಲಸ. ಹೌದೌದು, ಹಾಗಾಗಿ ಇಲ್ಲಿಗೆ ಬಂದಿದ್ದೆ. ತೊಂದರೆ ಇಲ್ಲ ಬಿಡು. ಮತ್ತೆ ಮತ್ತೂ ಒಂದುಂಟು, ಈಗ ನಾವು ಒಂದು ಕಡೆಗೆ ಹೋಗುವಾಗ ನಾವು ನೇರವಾಗಿ ಹೋಗುವುದಿಲ್ಲ. ಯಾಕೆ? ಯೋಚನೆ ಎಲ್ಲ ಇರ್ತದೆ, ಆದ್ರೂ ಆ ಜಾಗಕ್ಕೆ ಹೋದ್ರೆ ನಮ್ಮ ಕಾರ್ಯ ಪೂರೈಸಿತು ಅನ್ನುವಂತ ಒಂದು ಯೋಚನೆ ಇರ್ತದೆ. ಅಲ್ಲೇ ಉಂಟು ನಿನಗೆ, ನಾನು ಬರುವಾಗಲೇ ಯೋಚನೆ ಮಾಡಿದ್ದೇನೆ. ಹೌದು, ಈ ಸಲ ನಮ್ಮ ಒಂದು ಕೆಲಸ ಆಗಿ ಆಗ್ತದೆ. ಈ ಸಲ ನೀನು ಇಲ್ಲಿಗೆ ಬಂದ ಮೇಲೆ ಅದು ನಮ್ಮಲ್ಲಿ ಒಂದು ಕೆಲಸ ಆಗದೆ ಇದ್ದೀತ? ನಿನಗೆ ಆಗಬೇಕಾದನ್ನು ಆಗಿಸಬೇಕು ಅಂತಲೇ ಯೋಚಿಸಿದ್ದು ನಾನು. ಭರವಸೆ ಉಂಟು ನನಗೆ. ಶಚಿ ಪತಿ, ಇಲ್ಲಿಗೆ ಬಂದ ನಂತರ ನಿನ್ನ ಚಿತ್ತ ಶುಚಿಯಾಗಿರಬೇಕು. ಆದ್ರೆ ಬದನದಲ್ಲಿ ಯಾವುದೋ ಬೇಸರ ನೋವು ಕಾಡ್ತಾ ಉಂಟು. ಕೆಲವರ ಮನಸ್ಸಿನಲ್ಲಿ ಬೇಕಾದಷ್ಟು ತಲೆಬಿಸಿ ಇರ್ತದೆ. ಈಟ ಹೊತ್ತವನಿಗೆ ಇದ್ದದ್ದು ನಾಡಿಗೆ ಅರಸರಾದ್ರೆ ಅವನಿಗೆ ತಲೆಬಿಸಿ ಇರ್ತದೆ. ಆದ್ರೆ ಅವನ ಮನೆ ಯೋಚನೆ ಅಲ್ಲ, ಊರಿನ ಯೋಚನೆ ಇರುವುದು ಅವನಿಗೆ. ನಿಜ, ಮತ್ತೊಬ್ಬರಲ್ಲಿ ಮಾತಾಡುವಾಗ ಮುಖದಲ್ಲಿ ಆ ಮಾನ್ಯತೆ ಎಂದು ಕಾಣುವುದಿಲ್ಲ. ಆದ್ರೆ ನನಗೆ ಖಂಡಿತ ಅಲ್ಲ, ನಾನು ಭಾವಜ. ಹಾಗಾದ ಕಾರಣ ಪ್ರತಿಯೊಬ್ಬನ ಅಂತರಂಗದ ಭಾವವನ್ನು ಅರ್ಥ ಮಾಡಿಕೊಳ್ಳಬಲ್ಲ ಶಕ್ತಿ ನನಗುಂಟು. ಹಾಗಾಗಿ ಕೇಳ್ತಾ ಇದ್ದೇನೆ, ಏನು ಮುಂದೆ, ಏನು ನಿನ್ನ ಈ ಚಿಂತೆಗೆ ಕಾರಣ? ಚಿತ್ತಜ ಪಿತ, ಅವ ಅಪ್ಪ ನಮ್ಮಪ್ಪ ಅಂದ್ರೆ ಪ್ರತಿಯೊಬ್ಬನ ಮನಸ್ಸಿಗೆ ಅವ ಅಪ್ಪ. ಅಂತ ಅಪ್ಪನಿಗೆ ನಾನು ಮಗ. ಮನಸ್ಸಿಜ, ನಿನ್ನ ಮನವರಿತು ಕೇಳ್ತಾ ಇದ್ದೇನೆ. ನನ್ನಿಂದ ಏನಾಗಬೇಕು? ಮಿತ್ರನಾಗಿ ಸಹಕಾರವೇ? ಏನಾದರೂ ಚ್ಯುತಿ ನಿನ್ನ ಪೀತಕ್ಕಾಯಿತೆ? ಏನು ಬಂದೆ ಹೇಳಯ್ಯ? ಸಂಸಾರವನ್ನೆಲ್ಲ ಕಂಡು ಪರಮ ಸಂತೋಷವಾಯಿತು. ಒಂದೊಮ್ಮೆಗೆ ವಿಶ್ವಾಸವೂ ಮೂಡಿದೆ, ಈ ಸಲ ನಮ್ಮ ಕಾರ್ಯ ಆಗ್ತದೆ. ಆದ್ರೆ ಇಷ್ಟೆಲ್ಲ ಕೇಳಿದ ಮೇಲೆ ಹೌ ಸಲ ಸಮಸ್ಯೆ ಆಗುತ್ತದೆ. ಅವರ ಕಾರ್ಯ ಆಗ್ಲಿಕ್ಕೆ ಬೇಕಾಗಿ ಯಾರ್ಯಾರಿ ಕಾರ್ಯ ಮಾಡ್ತಾರೆ, ಅದಾಗ್ಲಿಕ್ಕಿಲ್ಲಲ್ಲ. ನಾನು ಏನು ಅಂತ ಈಗ ನೀನು ಬಂದ ಕಾರ್ಯ ಏನು? ನನ್ನ ಮಾತನ್ನು ನೀನು ಆಲಿಸುವುದಾದ್ರೆ ನಾನು ಹೇಳಬಹುದು. ಆಲಿಸಿ ಕೇಳಿ ಶರಣ